वेलकम बैक टू माय चैनल। नमस्कार फ्रेंड्स, एल्लरू हेंगिद्री? एल्लरू आरामदिरी अंत अंदुकोळ्ळकत्तीनि। इवत्तु सोमवार, डेट बंदुबिट्टु इवत्तु 27। इवाग बेळग्गे 9:30 आगिद्दु टाइम। ईग जस्ट पूजे आयितु, ಅಮ್ಮ ಅಡುಗೆ ಮಾಡ್ತಾಯಿದ್ದಾರೆ, ನಮ್ಮ ತರುಣ್ ಮತ್ತು ಚಿನಿಮ ಹೊರಗಡೆ ಆಟ ಆಡ್ತಾ ಇದ್ದಾರೆ. ಸೊ ನಾನು ಇಲ್ಲಿ ಪೂಜೆ ಆಯಿತು. ಮತ್ತು ಫ್ರೆಂಡ್ಸ್, ಇವತ್ತು ಮಲೈ ಬಂದಾನ ಗುಡಿಯಾಗ. ಸೊ ಶುಕ್ರವಾರ ಐದೇಶಿ ಐತಿ. ಮತ್ತು ಇವತ್ತಿನ ವ್ಲಾಗ್ ಹೆಂಗೆ ಹೋಗ್ತೈತಿ, ಇವತ್ತು ನಾವು ಏನೇನು ಮಾಡ್ತೀವಿ ಅಂತ ಹೇಳಿ ನಿಮ್ಮ ಜೊತೆ ಇವತ್ತಿನ ವಿಡಿಯೋ ಒಳಗೆ ಶೇರ್ ಮಾಡ್ಕೊಳತ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಜಸ್ಟ್ ಪೂಜೆ ಆಯಿತು. ನೋಡಿ ನಮ್ಮಮ್ಮ ಇವತ್ತು ಬದನೇಕಾಯಿ ಬರ್ತಾ ಮತ್ತು ಕೈ ರೊಟ್ಟಿ ಮಾಡಕ್ತಾರೆ. ಸೊ ಹೆಂಗೆ ಮಾಡ್ತಾರೆ ಅಂತ ಹೇಳಿ ಇವತ್ತಿನ ವಿಡಿಯೋದೊಳಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಬರ್ರಿ, ಮತ್ತೆ ಯಾಕಿನ ಲೇಟ್ ಮಾಡೋದು? ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಬದನೇಕಾಯಿ ಬರ್ತಾ ಮಾಡ್ಬೇಕಂದ್ರೆ ಬದನೇಕಾಯಿ ಹಂಗೆ ಹಸಿವು ಬರ್ತಾ ಮಾಡೋಕ್ಕಾಗಂಗಿಲ್ಲ. ಬದನೇಕಾಯಿ ಮೊದಲು ಹುಳಕ್ಕೆ ಅದಾವ ನೋಡಿ ಚಂದಂಗಿ, ಅದಕ್ಕೆ ಒಂದು ಸ್ವಲ್ಪ ಗಾಂದೆಣ್ಣೆ ಹಚ್ಚಿ ಅದನ್ನು ಸಣ್ಣಂಗಿ ಗ್ಯಾಸ್ ಮೇಲೆ ಉರಿ ಹಚ್ಚಿ ಸಣ್ಣಂಗೆ ಸಾಕಾಸ ಸುಡಬೇಕು. ಮೊದಲೆಲ್ಲ ಕಿಚ್ಚು ಒಲೆಯೊಳಗೆ ಒಲೆ ಹೊತ್ತಿಸ್ತಿದ್ರು. ಕಿಚ್ಚಿತ್ತಂದ್ರೆ ಕಿಚ್ಚೊಳಗೆ ಹಾಕಿ ಚಂದಂಗಿ ಸುಡ್ತಿದ್ರು, ಬಿಸಿ ಬೂದಿ ಒಳಗೆ ಮುಗಿಸ್ತಿದ್ರು, ಚಂದಂಗೆ ಸುಡ್ತಿತ್ತು. ಇವಾಗ ಒಲೆಗಳೆಲ್ಲ ಸ್ವಲ್ಪ ಮಾಯಾಗ್ಯಾವ. ಒಲೆ ಮೇಲೆ ಅಡುಗೆ ಮಾಡೋದು ಹಸಿಗ ಇತ್ತೀಚೆಗೆ ಈ ಕಂಪ್ಯೂಟರ್ ಯುಗದೊಳಗೆ ಕಮ್ಮಿ ಆಗೈತಿ. ಎಲ್ಲರೂ ಗ್ಯಾಸ್ 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 ಉಪಯೋಗಿಸ್ತಾರೆ. ಗ್ಯಾಸ್ ಎಲ್ಲರೂ ಉಪಯೋಗಿಸಿ ಗ್ಯಾಸ್ ರೇಟ್ ಎಲ್ಲ ಹೆಚ್ಚಾಗೈತಿ. ಸೊ ಇವಾಗ ನೋಡಿರಿ, ನಮ್ಮಮ್ಮ ಗ್ಯಾಸ್ ಮೇಲೆ ಬದನೇಕಾಯಿ ಗಾಂದಿನ ಹೆಚ್ಚಿ ಚಂದಂಗಿ ಸುಟ್ಟಾರ. ಇವಾಗ ಒಂದು ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ತೊಗೊಂಡು ಅದರೊಳಗೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸಣ್ಣಂಗಿ ಕಲ್ಲುತ್ತಿ ಕಲ್ಲಾಗ ಅರಿಲತ್ತರು. ಮೆಣಸಿನ್ಕಾಯಿ ಇಲ್ಲ ಅಂತಂದ್ರೆ ಬಂಗಿ ಪುಡಿ, ಬಂಗಿ ಪುಡಿ ಇಲ್ಲ ಅಂದರೆ ಕೆಂಪು ಮೆಣಸಿನ್ಕಾಯಿ ಉಪಯೋಗಿಸ್ಕೊಡೋದು. ಮತ್ತು ಇವಾಗ ಅದನ್ನು ಸಣ್ಣಂಗೆ ಅರದಕ್ಕಿಂದ ಬದನೇಕಾಯಿ ಬರ್ತಾ ಮಾಡಕತ್ತೇವ್ ರೀ. ಬದನೇಕಾಯಿ ಬರ್ತೀವಿ, ಒಂದು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಮನೆಯವ್ರು ಟೇಸ್ಟ್ ಇರ್ತೈತಿ. ನೋಡಿ, ಎರಡು ಬದನೇಕಾಯಿ ಬರ್ತಾ ಬದನೇಕಾಯಿ ಬರ್ತಾ ಮಾಡ್ತಾರೆ ಅಮ್ಮವ್ವ. ಇವತ್ತು ಬದನೇಕಾಯಿ ಬರ್ತಂದ್ರೆ ನಮಗೂ ಭಾಳ ಇಷ್ಟ, ಮನೆಯವ್ರಿಗೆ ಎಲ್ಲರಿಗೆ ಇಷ್ಟ. ಹಾಗಾಗಿ ಎರಡು ಬದನೇಕಾಯಿ ನಮ್ಮ ತೋಟದಾಗ ಹಾಕೋರಿ. ಬದನೇಕಾಯಿ ಮನೆ ಪುರ್ತೈಕತ್ ಹೇಳಿ ಒಂದು ಐದಾರು ಗಿಡ ಹಚ್ಚಾರು. ಅದ್ರೊಳಗೆ ಮನಗಂಡು ಕಾಯಕ್ಕವು. ಕಾಯಿ ಆದ್ರದ್ದು ನೋಡ್ರೆ ನಮ್ಮ ರಿಲೇಷನ್ ಒಳಗೆ ಪವನ್ಯಾರಿಗೆಲ್ಲ ಬದನೇಕಾಯಿ ಕೊಟ್ಟಿವಿ. ಒಂದು ಐದೇ ಗಿಡದಾಗ ಮನಗಂಡ ಬದನೇಕಾಯಿ ಹಾಕವು. ಮತ್ತು ಒಂದೂ ಹುಡುಕಂಗಿಲ್ಲ, ಮತ್ತು ಲುಗುಟ್ ಒಟ್ಟು ಕುದಿಯಂಗಿಲ್ಲ ರೀ. ಅಷ್ಟು ಚಂದ ಸಿಮಿ ಒಣಗಾಕತಿ. ಇವಾಗ ನಮ್ಮ ಮಮ್ಮಿ ಬದನೇಕಾಯಿ ಏನು ಸುಟ್ಟಾರಲ್ಲ ಅದನ್ನೆಲ್ಲ ಸಿಪ್ಪಿ ಚಂದಂಗಿ ತಕೊಳಕತ್ತಾರು. ಚಂದಂಗಿ ತಕ್ಕೊಂಡು ಕಿಶಿಂದ್ರೆ ಅವೆರಡೂ ಬದನೇಕಾಯಿ ತಪ್ಪಲ ತಕ್ಕೊಂಡು ಈಗ ಅದೇನು ಮೆಣಸಿನ್ಕಾಯಿ ಉಪ್ಪು ರೆಡಿ ಮಾಡ್ಕೊಂಡ ಬೆಳ್ಳಿ ಅದ್ರೊಳಗೆ ಹಾಕಿ ಚಂದಂಗೆ ಸಣ್ಣಂಗೆ ಕೊಡ್ತಾರ್ರು. ಮತ್ತು ಒಂದು ಸ್ವಲ್ಪ ಸಕ್ಕರೆನೂ ಹಾಕ್ತಾರತ್ರಿ, ಸಕ್ಕರೆನೂ ಹಾಕ್ಯಾರು. ಇವಾಗ ನೋಡ್ರಿ, ದಿನಾಲೂ ನಾವು ಮಾಡಿದ ಅಡುಗೆ ನಾವು ತಿನ್ನೋದು ಒಂದು ಸ್ವಲ್ಪನೂ ಟೇಸ್ಟ್ ಹತ್ತಂಗಿಲ್ಲ. ಸಿಮಿ ಆಗಿರ್ತದೆ ಕರೆ, ನಮ್ಮ ಅಡಿ ನಮ್ಮ ಕೈಯಿಂದ ನಾವು ಮಾಡಿರ್ತೀವಲ್ಲ, ನಮ್ಮ ನಾವು ತಿನ್ನೋದು ಒಂದು ಸ್ವಲ್ಪ ಸಿಮಿ ಹತ್ತಂಗೆ ಆಗಂಗಿಲ್ಲ. ಅದು ಬೇರೆಯವ್ರ ಕೈಲಿ, ಹಿಂಗೆ ಹುಡುಗಳ ಕೈಲಿ, ದೊಡ್ಡವ್ರ ಕೈಲಿ, ಹಿರಿಯರ ಕೈಲಿ ಮಾಡಿ ತಿನ್ನೋದು ಭಾಳ ಅಂದರೆ ಭಾಳ ಸಿಮಿ ಹತ್ತೈತಿ ಊಟ. ಅವ್ರ ಒಂಥರ ಬೇರೆ ಟೇಸ್ಟ್ ಇರ್ತೈತಿ. ಅವ್ರದ್ದೆಲ್ಲ ಹಿಂಗೆ ಒಂಥರ ಏನು ಜವಾರಿ ಥರ ಅಡುಗೆ ಥರ ನೋಡು, ಆ ಥರ ಚಂದ ಹಿಂಗೆ ಮಾಡಿರ್ತಾರೋ. ನಾವೇನು ಒಂದು ಹಾಕ್ತೀವಿ, ಒಂದು ಬಿಡ್ತೀವಿ, ಹೆಂಗ್ರಿ ಮಾಡ್ತೀವಿ. ಅವರು ಪದ ಸಿರಿಲೇ ಹಾಕೋದೆಲ್ಲ ಹಾಕಿ ಒಂದಿಟ್ಟು ಲೇಟ್ ಆದರೂ ಪರವಾಗಿಲ್ಲ, ಚಂದ ಹಿಂಗೆ ಹಾಕಿ ಸಾವ್ಕಾಸ್ ಕುಟ್ಟಿ ಕಲ್ಲ ಕುಟ್ಟಿ ಚಂದ ಟೇಸ್ಟಿ ಮಾಡಿರ್ತಾರೋ. ಅವ್ರ ಕೈ ಏನು ಅಡುಗೆ ತಿನ್ನೋದ ಭಾಳ ಟೇಸ್ಟ್ ಇರ್ತೈತಿ. ನಾ ಅಂದ್ರೂ ಇಲ್ಲ, ನನಗೆ ಅವ್ಕೆ ಬನ್ನಿ ಅಂದ್ರೆ ಒಟ್ಟು ಅಡುಗೆ ಮನೆ ಸಡು ಸನ್ನೆನ ಹೋಗಂಗಿಲ್ಲ ರೀ. ಅದಕ್ಕೆ ಬರೀ ಹೊರಗಿಂದ ಹೊರಗಿಂದ ಕೆಲಸ ಮಾಡ್ತೀನಿ. ಅಮ್ಮವ್ವನ ಅಡುಗೆ ಮಾಡ್ತಾಳು ತಂಗಿ, ಒಂದಿನೇ ಮಾಡು ತಾಳ ಬಿಟ್ಟು. ನಾ ಅಂದರೂ ಅಡುಗೆ ಮನೆ ಸನೇನು ಹೋಗಂಗಿಲ್ಲ. ಆಕಿನ ಅಡುಗೆ ಮಾಡ್ತಾವೆ, ಆಕೆ ಕೈ ಆಕೆ ಅಡುಗೆನ ಅಷ್ಟು ಸಿಮಿ ಮಾಡಿರ್ತಾಳು.
ನಾವಂತೂ ಹೋಗುತ್ತಾನೆ ಹಾಕಿ ಮಾಡಿದ್ದನ್ನು ತಿಂತೀನಿ. ಇನ್ನು ಮ್ಯಾಗಿಂದ ಹೊರಗಿಂದ ಕೆಲಸ ಮಾಡ್ತೀನಿ ಕರೆ ಅಡುಗೆ ಮನೆಯಾಗಂತೂ ಒಂದು ಸ್ವಲ್ಪ ಮಾಡೋದು ಕಡಿಮೆ ಅಂದರೆ ಮುಂಜಾನೆ ನಾಷ್ಟಕ್ಕೆ ಮಾಡ್ತೀನಿ. ಬಟ್ ಮಧ್ಯಾಹ್ನ ಅಡುಗೆ ಊಟ ಮಧ್ಯಾಹ್ನದೆಲ್ಲ ನಮ್ಮವ್ವನ ಮಾಡ್ತಾಳು, ಸಂಜೆದು ನಮ್ಮವ್ವ ಮಾಡ್ತಾಳು. ಸ್ವಲ್ಪ ಬೆಳಗ್ಗೆ ನಾಷ್ಟಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಮತ್ತು ಹೊರಗಿಂದು ಏದೋ ಪಾತ್ರೆ ತಿಕ್ಕೋದು, ಬಟ್ಟೆ ಒಗೆಯೋದು, ಇನ್ನಿತರ ಕೆಲ ಕಸ ಹೊಡೆಯೋದು ಎಲ್ಲ ಥರ ಕೆಲಸ ಮಾಡಿದ್ದೀನಿ. ಸೊ ಇವು ನೋಡಿರಿ ಫ್ರೆಂಡ್ಸ್, ನಮ್ಮ ಹಿರಿಯರ ಕಾಲದಿಂದ ಬಂದಂಥ ನಮ್ಮ ಮನೆ ದೇವರುಗಳು. ಇವರು ಇವರು ಜ್ಯೋತಿಬಾ ಮತ್ತು ಪಿರ್ಗಾದೇವಿ, ಕೊಲ್ಲಾಪುರ ಜ್ಯೋತಿಬಾ. ಇಲ್ಲಿ ನನ್ನ ತವರ ಮನೆ ದೇವರಿದು. ಈ ದೇವ್ರದ್ದು ಎಲ್ಲ ಪದ್ಧತಿಯ ಸಂಪ್ರದಾಯಗಳು ಎಲ್ಲ ಬಹಳ ಅದಾವ. ಅವು ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ತಮ್ಮನ ಮದುವೆಯೊಳಗೆ ನೆರವೇರಿಸಲಿದ್ದೇವೆ ನೋಡಿ ಫ್ರೆಂಡ್ಸ್. ಇವು ನಮ್ಮ ಮನೆ ದೇವರುಗಳು. ಓಂ ಶುಕ್ಲಾಂಬರ್ಧನಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನೋದನಂ ಜಾಯ ಸರ್ವ ವಿಘ್ನೋಪಶಾಂತಿ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾತಸಾಧಿಕೆ ಶರಣ್ಯ ತ್ರೈಂಬಿಕೆ ಗೌರಿ ನಾರಾಯಣಿ ನಮೋಸ್ತುತಿ ನಮೋ ರಂಥಾನಂ ನಮೋ ಶುದ್ಧಾನಂ ನಮೋ ಐರ್ಯಾನಂ ನಮೋ ಉಜ್ಜಾಯಣಂ ನಮೋ ಲೋಕೇ ಸೌವ ಸಾಹೂನಂ ಏ ಸೌ ಪಂಚ ನಮೋ ಯಾರೋ ಸೌವ ಪಾವಪ್ಪನಾಶನ ಮಂಗಳಾನಂ ಚ ಸವೇಶಿ ಪಡಂ ಭವೈ ಮಂಗಳಂ. ಓಂ ರಾಮ್ ಹ್ರೀಂ ಧೂಂ ರೋಂ ರಹಸ್ಯ ಪದ್ಮಭಜನೇಂದ್ರ ಸರ್ವ ಶಾಂತಿ ಕುರುಕುರು ಸ್ವಾಹ. ಓಂ ಲಕ್ಷ್ಮೀ ನಾರಾಯಣಾಯ ನಮಃ. ಓಂ ಲಕ್ಷ್ಮೀ ನಾರಾಯಣಾಯ ನಮಃ. ಓಂ ನಮೋ ರಂಥಾನಂ ನಮೋ ಸಿದ್ಧಾನಂ ನಮೋ ಐರ್ಯಾನಂ ನಮೋ ಉಜ್ಜಾಯಾನಂ ನಮೋ ಲೋವೇ ಸೌವ ಸಾಹೂನಂ. ಇಲ್ಲಿ ನೋಡಿ ಫ್ರೆಂಡ್ಸ್ ಬರ್ತಾ, ಇದ್ರಾಗ ಬೆಳ್ಳುಳ್ಳಿ ಹಾಕಿ ಕುಟ್ಟಿ. ಸೊ ಫೈನಲಿ ಈ ಥರ ರೆಡಿ ಇದ್ದಿದ್ದು ಬಜ್ಜಿಕೆ ಬರ್ತಾ. ಇದನ್ನು ಚಪಾತಿ ಜೊತೆನೂ ತಿನ್ಬೋದು. ಜೋಳದ ರೊಟ್ಟಿ ಅಂತೂ ಸುಪತ್ ಸಖತ್ ತುಂಬ ಫ್ಯಾಂಟಾಸ್ಟಿಕ್ ಆಗುತ್ತೆ, ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಸೊ ಇವಾಗ ನಮ್ಮ ಮಮ್ಮಿಯವರು ಚಪಾತಿ ಮಾಡಕತ್ತಾರ ಇಲ್ಲೇ ತೆಳಕೊತ್ತ, ಅಂದ್ರೆ ಅವ್ರಿಗೆ ನಿತ್ ಮಾಡೋಕ್ಕಾಗಂಗಿಲ್ಲ, ಹಾಗಾಗಿ ಇಲ್ಲೇ ಕೆಳಗಡೆ ಎಲ್ಲ ಇಲ್ಲಿ ಇಲ್ಲಿ ಎಲ್ಲ ಇಟ್ಕೊಂಡು ಕಿಶಿಂದ ಇಲ್ಲೇ ಕೆಳಗೆ ಮಾಡ್ತಾರೆ. ಸೊಸಿ ಬರಂತ ಹೆಂಡತಿ ಬರ್ಷನ್ ಕಟ್ಟಿ ಮೇಲೆ ಮಾಡ್ತಾಳು. ಅವಾಗ ನಮ್ಮಮ್ಮ ಅವರು ಆರಾಮ್ ಕುತ್ಕೊಂಡು ಸೊಸಿ ಬಿಸಿ ಬಿಸಿ ರೊಟ್ಟಿ ತಿಂತಾರು. ನಾ ಲಟ್ಟಿಸ್ಕೊಡ್ಲನ್ ನಾ ಲಟ್ಟಿಸ್ಕೊಡ್ತೀನಿ ತಾಯಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಅಮ್ಮವರು ಕೈ ರೊಟ್ಟಿ ಮಾಡಕತ್ತಾರ. ಈಗಂತೂ ಈಗಿನ ಜನ್ರೇಷನ್ ಒಳಗೆ ಯಾರಿಗೂ ಕೈ ರೊಟ್ಟಿ ಬರೋಂಗಿಲ್ಲ. ನಾನು ನೋಡಿದ ಪ್ರಕಾರ ಯಾರ್ದು ನಾನು ಕೈ ರೊಟ್ಟಿ ಮಾಡೋದು ನೋಡೇ ಇಲ್ಲ ಇಲ್ಲಿವರೆಗೂ. ಸೊ ನಮ್ಮ ಅಮ್ಮನಿಗೆ ಕೈ ರೊಟ್ಟಿ ಬಿಟ್ಟರೆ ಬಡದ ರೊಟ್ಟಿ ಸ್ವಲ್ಪ ಮಾಡೋದು ಕಡಿಮೆ, ಆಕೆ ಮೊದಲಿಂದನೂ ಕೈ ರೊಟ್ಟಿನ ಮಾಡ್ತಾಳು. ನೋಡಿ ಫ್ರೆಂಡ್ಸ್, ನಮ್ಮ ಅಮ್ಮನ ಹೆಸರು ಶಾಂತಾ ಪಾಟೀಲ. ಇಲ್ಲಿ ಗಂಡು ಮನೆಯಾಗು ಅಡ್ಡ ಹೆಸರು ಪಾಟೀಲ, ಅಲ್ಲಿ ತವ್ರ ಮನೆಯಾಗು ಅಡ್ಡ ಹೆಸರು ಪಾಟೀಲ್. ನೋಡಿ ಎರಡು ಕಡೆಯೂ ಪಾಟೀಲ್ ಪಾಟೀಲ್ ಅಡ್ಡ ಹೆಸ್ರ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೈ ರೊಟ್ಟಿ ಮಾಡತ್ತಾರೆ. ಈಗಂತೂ ಯಾರಿಗೂ ಕೈ ರೊಟ್ಟಿ ಮಾಡಿಲ್ಲ, ಇವನ್ ನನಗೆ ಕೈ ರೊಟ್ಟಿ ಬರೋಂಗಿಲ್ಲ. ಬಡದ ರೊಟ್ಟಿ ದಿನ ಬಡದ ರೊಟ್ಟಿ ತಿಂದು 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 ಬೇಸರಿತೀವಿ. ಕೈ ರೊಟ್ಟಿ ಅಂತೂ ಮಣ್ಣುಗಂಡು ಟೇಸ್ಟಿಯಾಗಿ ಇರ್ತಾವೆ. ಇದ್ರ ಜೊತೆ ಯಾವುದಾದ್ರೂ ಚಟ್ನಿ ಇರಲಿ ಮಣ್ಣುಗಂಡು ಸೂಪರ್ ಇರ್ತೈತಿ. ಇದ್ರ ಜೊತೆ ಮತ್ತೆ ಏನು ಬೇಡ ಅನಿಸ್ತೈತಿ, ಅಷ್ಟು ಸೂಪರ್ ಹಾಕೋವು ಕೈ ರೊಟ್ಟಿ. ಅಪ್ಪ ಅಪ್ಪ ಅಪ್ಪ, ನೋಡಿದ್ರೆ ಬಾಯಾಗ ನೀರು ಬಿಡ್ತೈತಿ, ಅಷ್ಟು ರುಚಿ ಹಾಕೋವು ಕೈ ರೊಟ್ಟಿ. ಸೊ ಇವಾಗ ಯಾರೂ ಮಾಡೋಂಗಿಲ್ಲ. ಅದಕ್ಕಾಗಿ ನಾನು ಇಲ್ಲಿ ಬಂದಂದರೆ ಅಡುಗೆ ಮನೆ ಕಡೆ ಸನೇಹ ಆಗಂಗಿಲ್ಲ, ಯಾಕಂದ್ರೆ ನಮಗೂ ಬಡದ ರೊಟ್ಟಿ ತಿಂದು ತಿಂದು ಬೇಸರ ಇರ್ತೈತಿ. ಹೋಗುವವರೆಗೂ ಕೈ ರೊಟ್ಟಿ, ನಮ್ಮ ಅಮ್ಮನ ಕೈ ರೊಟ್ಟಿ ತಿಂದು ಹೋಗೋಣ ಅಂತೇಳಿ ಅಡುಗೆಗೆ ನಾವು ಸನೇಹ ಆಗಂಗಿಲ್ಲ. ಇದರ ಜೊತೆಗೆ ನಮ್ಮ ಅಮ್ಮ ಈಗ ಹಾಲು ರೊಟ್ಟಿ ಬದ್ನೆಕಾಯಿ ಭರ್ತಾ ಮಾಡ್ಯಾರು. ಬದ್ನೆಕಾಯಿ ಭರ್ತ ಮತ್ತು ಕೈ ರೊಟ್ಟಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಎಷ್ಟು ಡಾಲ್ ಆಗ್ತಾವೆ, ಎಷ್ಟು ತೆಳ್ಳಗಂದರೆ ತೆಳ್ಳಗೆ ಮಾಡಿರ್ತಾರೆ. ಅದೇ ರೊಟ್ಟಿ ಇವಾಗ ಗ್ಯಾಸ್ ಮೇಲೆ ಮಾಡತ್ತಾರು, ಮೊದಲೆಲ್ಲ ಒಲೆ ಮೇಲೆ ಮಾಡ್ತಿದ್ರು. ಇವಾಗ ಒಲೆಗಳೆಲ್ಲ ಕಮ್ಮಿ ಆಗ್ಯಾವ, ಒಲೆ ಮೇಲೆ ಅಡುಗೆ ಮಾಡೋದು ಕಮ್ಮಿ ಆಗೈತಿ. ಸೊ ಹಂಗಾಗಿ ಗ್ಯಾಸ್ ಮೇಲೆ ಡಬ್ಬ ಹಾಕಿ ತೆಗಿತಾರೆ ಇವಾಗ ರೊಟ್ಟಿ. ಈಗಂತೂ ಫ್ರೆಂಡ್ಸ್, ಈಗಿನ ಮಕ್ಕಳು ರೊಟ್ಟಿ ತಿನ್ನೋದು ಕಮ್ಮಿನೇ, ಬರೀ ಚಪಾತಿ, ಪುಳಿಯೋಗರೆ, ಮಸಾಲೆ ಅನ್ನ, ಪಲಾವ, ಇಡ್ಲಿ, ದೋಸೆ, ಪಡ್ಡ ಇಂಥದ್ದು ಬೇಡ್ತಾವೆ. ರೊಟ್ಟಿ ತಿನ್ನೋದು ಕಮ್ಮಿ ಆಗೈತಿ, ಮಾಡೋರು ಕಮ್ಮಿ ಆಗ್ಯವರು. ಅದಕ್ಕೆ ಮಾಡೋರು ಕಮ್ಮಿ ಆಗ್ಯಾರ. ಈ ಕೈ ರೊಟ್ಟಿ ಅಂತೂ ಮಾಯಾಗಿ ಹೋಗ್ಯಾವ. ಹಂಗಾಗಿ ಒಂದು ಹೊತ್ತು ಜೋಳದ ರೊಟ್ಟಿನೂ ತಿನ್ನಬೇಕು, ಚಪಾತಿನೂ ತಿನ್ನಬೇಕು, ಎಲ್ಲ ಥರ ತಿನ್ನಬೇಕು.
ಈ ಬೇಸಿಗೆ ಕಾಲದಲ್ಲಿ ಅಂತೂ ಜಾಸ್ತಿ ರೊಟ್ಟಿನೇ ತಿನ್ನಬೇಕು. ಗೋಧಿ ಆಹಾರ ದೇಹಕ್ಕೆ ಜಾಸ್ತಿ ಒಳ್ಳೆಯದು ಅಲ್ಲ. ನಮ್ಮ ಮನೆಯಲ್ಲಿ ಅಂತೂ ಇಲ್ಲಿ ಬೆಳಗ್ಗೆ ರೊಟ್ಟಿ, ಸಂಜೆ ಚಪಾತಿ ಮಾಡ್ತಾರೆ. ಸೊ ಹಾಕಿರ ನೋಡ್ರಿ ಫ್ರೆಂಡ್ಸ್, ರೊಟ್ಟಿ ಬೇಯಕ್ಕಿಂತ ತೆವಿಯೊಳಗೆ ಇನ್ನೇನು ಬಂದು ತಾಟ್ನ್ಯಾಗ ಬತ್ತು ಬಿತ್ತು ಅಂದ್ರೆ ಬಾಯಾಗ ರೀ ಇವನ್ನ ಜಸ್ಟ್ ಬಂದೇ ಬಿಟ್ಟು ಬೈದೇ ಬಿಟ್ಟು ಸುನ್ನೋಡಿ. ನಮ್ಮ ಬ್ರದರು ಜಾಸ್ತಿ ಚಪಾತಿನೇ ತಿನ್ನೋದು. ಇವತ್ತು ರೊಟ್ಟಿ ಮಾಡಬೇಕು ಅಂತ ಹೇಳಿಕಿಶಿಂದ ಇವತ್ತು ಮಾಡಿಸ್ಕೊಂಡು ತಿನ್ನಕತ್ತೀನಿ. ಸೊ ನೋಡಿ ಬೇಯಕತ್ತೈತಿ, ಬೇಯ್ತ ಸದ್ಯ ಬೇಯ್ತ ನೋಡ್ರಿ ರೊಟ್ಟಿನ ಬೇಯ್ತ ಬೇಯ್ತ ಬೇಯ್ತ. ಫೈನಲ್ಲಿ ಕೈ ರೊಟ್ಟಿ ಬೇಯ್ತು ನಮ್ಮ ತಾಟ ನೋಡಿ ಫ್ರೆಂಡ್ಸ್. ಕೈ ರೊಟ್ಟಿ ಮತ್ತು ಬದ್ನಿಕಾಯಿ ಭರ್ತ, ಸೂಪರ್ ಕಾಂಬಿನೇಷನ್. ಸೊ ಬನ್ನಿ ಇವಾಗ ಎಲ್ಲರೂ ಊಟ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ಒಂದು ಇವತ್ತಿನ ಫುಲ್ ಡೇ ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ ಹೇಳಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ಯಾರೇ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಮಧ್ಯಾಹ್ನ ಇವಾಗ ಟೈಮ್ ಬಂದುಬಿಟ್ಟು 2:30 ಆಗ್ತಾಯಿದೆ ಇವಾಗ. ಅಂದರೆ ಈ ವರ್ಷ ಕಡ್ಲಿ ಎಲ್ಲ ರಾಶಿಯಾಗಿದೆ ಆಲ್ರೆಡಿ. ಇವಾಗ ಕಡ್ಲಿ, ಗೋಧಿ, ಜೋಳ ಎಲ್ಲನೂ ರಾಶಿಯಾಗಿದೆ. ಸೇವಾ ಅನ್ನ ಹುತ್ತು ಬಿಸಿಲು ಬೀಳಾಕತ್ತೈತಿ ಇವಾಗಂತೂ. ಮನಗಂಡ ಬಿಸಿಲು ಬೀಳಾಕತ್ತೈತಿ ಬ್ಯಾಸ್ಗಿ ಒಳಗೆ. ಇಂಥ ಬಿಸಿಲೊಳಗೆ ಶಾಂಡ್ಗಿ, ಶಾವ್ಗಿ, ಹಪ್ಪಳ, ಸೊ ಎಲ್ಲರೂ ಮಾಡ್ಕೊತಾರೆ. ಇನ್ನು ಮಲ್ಲಯ್ಯ ಹೋಗಿರ್ತಾನಲ್ಲ ಶಿರಸೈಲ್ಕೆ, ಹಾಗಾಗಿ ಕೆಲವೊಬ್ಬರು ಪಾಲಿಸ್ತಾರೆ ಮಲ್ಲಯ್ಯ ಶಿರಸೈಲ್ಕೆ ಹೋಗಿ ಬಂದ ನಂತರ ಶಾಂಡ್ಗಿ, ಶಾವಿಗೆ ಹಪ್ಪಳ ಮಾಡ್ಕೋತಾರೆ. ನಮ್ಮಲ್ಲಿ ಇಲ್ಲಿ ಏನೈತಿ, ನಾವು ಪಾಲಿಸ್ತೀವಿ. ನಮ್ಮ ಅಮ್ಮನೂ ಒಂದು ತಿಂಗಳು ಮಲ್ಲಯ್ಯ ಒಪ್ಪತ್ತು ಮಾಡ್ತಾವಳಕಿನ. ನಾವು ಮಲ್ಲಯ್ಯನ ಮೇಲೆ ಖಾರ ಅಟ್ಟ ಕುಟ್ಟಂಗಿಲ್ಲ. ಸೊ ಉಳಿದು ಶಾವಿಗೆ, ಶಾಂಡ್ಗಿ, ಬೇಳೆ ಹೊಡ್ಕೋದು ಎಲ್ಲನೂ ಮಾಡ್ಕೊತಾರೆ. ಇವಾಗ ಹೊಸ ಕಡ್ಲಿ ಬಂದಾವಲ್ರಿ, ಈಗ ನಮ್ಮ ತಮ್ಮನ ಮದುವೆನೂ ಫಿಕ್ಸ್ ಆಗೈತಿ. ಹಾಗಾಗಿ ಮದುವೆ ಸಲುವಾಗಿ ಒಂದು ಚೀಲ ಕಡ್ಲಿ ಒಡೆ ಅವರದಾರು. ಸೊ ಹಾಗಾಗಿ ಒಂದು ಐದು ಶೇರ್ ನೆನಕಿದ್ರು ಹೆಂಗೆ ಹಾಕವ ಅಂತ ಹೇಳಿ. ಸೊ ಈಗ ಒಡೆಯಾಕ್ತಾರು ನೋಡಿ ಫ್ರೆಂಡ್ಸ್. ಮಧ್ಯಾಹ್ನ ಮಣ್ಣುಗಂಡ ಬಿಸಿಲು ಅಂದರೆ ಬಿಸಿಲು. ಸೊ ನಮ್ಮ ತರುಣ್ಗೆ, ನಮ್ಮ ಚಿನಿಮ್ಯಾಗ, ನಮ್ಮ ಬ್ರದರ್ಗೆ ಎಲ್ಲರಿಗೆ ಶರಬತ್ತು ಬೇಕಾಗಿತ್ತು. ಫ್ರಿಜ್ನ್ಯಾಗ ತಣ್ಣ ನೀರಿತ್ತು. ಅದೇ ಬೆಳಗ್ಗೆ ನಮ್ಮ ದೊಡ್ಡಕ್ಕನ ಮಗ ವರ್ಧಮಾನ್ ಜೈನ್ ಸ್ವಯಂ ಬಂದಿದ್ದ ಭೇಟಿಯಾಗಂತ ಹೇಳಿ ಆಯಿಗೆ, ಅವ್ರಿಗೆ ಅಥವಾ ಎಲ್ಲರಿಗೆ ಆಯ್ತು ಅಂತ ಹೇಳಿ ಶರಬತ್ ಮಾಡಿ ಕೊಡಾಕತ್ತೀನಿ. ಮತ್ತು ಫ್ರೆಂಡ್ಸ್ ಇವಾಗ ಮತ್ತಿನ್ನೇನಿಲ್ಲ, ಕಡಲೆ ಬಿಡಾತೀವಿ ಸಂಜೆಗೆ. ಮತ್ತು ಸಂಜೆ ಅಡುಗೆ ಮಾಡೋದು, ತಿನ್ನೋದು, ಮಲಗೋದು. ಸೊ ಇವತ್ತಿನ ಫುಲ್ ಡೇ ಇವತ್ತು ಇದು ಇವತ್ತಿನ ವ್ಲಾಗು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಹಂಗೆ ಸಪೋರ್ಟ್ ಮಾಡಿರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಹಾಕಿನಿ ರೀ ನಾಳೆಗೆ. ಮತ್ತು ವಿಡಿಯೋ ಒಳಗೆ ಏನ್ರಿ ಕರೆಕ್ಷನ್ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಏನಾರು ಕರೆಕ್ಷನ್ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ, ನಾವು ಕರೆಕ್ಷನ್ ಮಾಡ್ಕೊತೀವಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ಯಾಮಿಲಿ ಒಳಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಾಳಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.